ಬಂದೆ ರುಕ್ಕಮ್ಮ ನೂರರಲ್ಲೂ ನಮ್ಮ ಮಾತೆ ಮಾತಮ್ಮ ಹೇ ರುಕ್ಕಮ್ಮ ನಮ್ಮ ಊರ ಊರಮ್ಮ ಹೇ ರುಕ್ಕಮ್ಮ ನಮ್ಮ ಮಾತೆ ಮಾತಮ್ಮ ನಾನು ಹುಟ್ಟಿದ ಈ ಊರು ಮಾತು ಕಲಿತ ತವರೂರು ಜೀವ ನೀಡು ಅಂದರು ನೀಡುವೆನ ಹೇ ರುಕ್ಕಮ್ಮ ನಮ್ಮ ಊರ ಊರಮ್ಮ ಹೇ ರುಕ್ಕಮ್ಮ ನಮ್ಮ ಮಾತೆ ಮಾತಮ್ಮ ಹಾಯ್ ಸಂದೇಪ್ ಹೆಚ್ಚಾಗ ಭಯ್ಯಾ ಹೆಚ್ಚ ಬಂದೆ ಊರ್ಗೆ ಅಷ್ಟು ಹೇಳೋದು ಬೆಂಗಳೂರಿಗೆ ಹೋದಲ್ಲಿ ಯಾಕೆ ಬಂದೆ ಊರ್ಗೆ ಬೆಂಗಳೂರಿಗೆ ಹೋಗಿದ್ದಾಗ ಊರೇನಾರು ಕೊಂಡ್ಕೊಬಿಟ್ಟೆ ಹೆಂಗೆ ಅವನು ಯಾವ ಮಕ್ಕ ಒತ್ತ ಹೋಗಿ ಬಂದಿದ್ಯಾ ಹೋಗ ಬೆಂಗಳೂರಿಗೆ ಇದಕ್ಕೆ ಹಿಂಗೆ ನೋಡ್ತಿದ್ದಾನು ಇವನ್ಗಾರ ತಂದೋನೆ ಅಂತ ನೋಡ್ತಿದ್ದಾನ ಹೆಂಗೆ ನೋಡ್ಕಚ್ಚಿದ್ ಇನ್ನ ಇಲ್ಲಿ ಹೆಂಗಾಗಿದೆಯಾ ನೋಡಿದೆ ಬೆಂಗಳೂರಿಗೆ ಹೋಗಿ ಎತ್ತಾಗಾಯ್ ಹೆಂಗು ಎರಡು ದಿನ ಇಲ್ಲೇ ಇರ್ತೀಯ ನಿಮ್ಮ ಚೇಂಜ್ ಮಾಡಿ ಇಲ್ಲೇ ಇವಂಗೆ ಮಾಡ್ತೀನಿ ಹ್ಞೂ ಬಾ ಇದೆಲ್ಲ ನೋಡಿ ಎಷ್ಟು ದಿನ ಆಯ್ತು ಅಯ್ಯೋ ನಮ್ಮ ಅಮ್ಮ ಆಹಾ ಮೊಟ್ಟೆ ಈ ಊಟ ಬೇಡ ಅನ್ಕಂತಾನೆ ಬೆಂಗಳೂರಿಗೆ ಹೋದೆ ಮತ್ತೆ ಇದೇ ಊಟದಲ್ಲಿ ಬಂದು ಕೈ ಹಾಕ್ತಿದ್ಯಲ್ಲ ಮಾನ ಮರೆಯೋದಿಲ್ವ ನಿನಗೆ ನನಗೇನು ಮಾನ ಮರೆಯೋದಿಲ್ವಾ ಯಾಕಪ್ಪ ಎದ್ಬಿಟ್ಟೆ ಪ್ಯಾಂಟ್ ಹಿಂದೆ ಕೆಳಕಳಕಮ್ಮ ಎದ್ದೆ ಕೃತಿಗ ತಿಂತೀನಿ ಎಲ್ಲ ನೋಡಿದ್ರೆ ಈ ಥರ ಊಟ ಸಿಗುತ್ತಾ ಒಂದೇ ಒಂದು ಆಮ್ಲೆಟ್ ಮಾ ಇಲ್ಲಿ ಹಿಂಗೆ ತಿಂತಿದೆಯಲ್ಲ ಬೆಂಗಳೂರಲ್ಲಿ ನಿನ್ನ ಗತಿ ಏನು ಹೇಳು ದಿಸ್ ಇಸ್ ಲಂಚ್ ಟೈಮ್ ಯಾರು ಇಲ್ಲ ಲಂಚು ತೆಗೆದ್ಬಿಡದೆ ಸಿಕ್ತು ಇದು ಮಧ್ಯಾಹ್ನ ಲಂಚ್ಗೆ ಇದು ಸಾಯಂಕಾಲಕ್ಕೆ ಇದು ರಾತ್ರಿ ಡಿನ್ನರ್ಗೆ ಅಯ್ಯಯ್ಯೋ ಸಾಯಂಕಾಲಕ್ಕೆ ಒಂದೆರಡು ಎಕ್ಸ್ಟ್ರಾ ಜಾಸ್ತಿ ಆಯ್ತಲ್ಲ ಬೇಡ ಇವೆರಡು ನಾಳೆ ಬೆಳಿಗ್ಗೆಗೆ ಹಾಂ ಬಂದೆ ಬಿಟ್ಟ ಅಯ್ಯೋ ಯಾಕೆ ಇವನು ಒಂಥರ ನೆಗಿತವನಲ್ಲ ಏನ್ ಮಚ್ಚ ಏನ್ ಅಂಡರ್ವೇರ್ ಹೊಡ್ತಿದ್ಯಾ ನೋ ಮಗ ಇಲ್ಲೊಂದು ಬಿಸ್ಕೆಟ್ ಪ್ಯಾಕೆಟ್ ಮಾಡಿದ್ದೆ ನೋಡ್ದ ಗೊತ್ತಿಲ್ಲ ಮಚ್ಚ ಅಯ್ಯಯ್ಯೋ ಏನಾರು ಸೌಂಡ್ ಗೇನ್ ಕೇಳಿಸ್ಬಿಡುತ್ತೋ ಏನಂತ ಸೌಂಡು ಗೊತ್ತಿಲ್ಲ ಮಚ್ಚ ಆಚೆ ಕಡೆ ಬರ್ತೀನಿ ಮಗ ಏನಾದ್ರು ಮಾಡೋ ಲವ್ ಮಗ ಆಂಬುಲೆನ್ಸ್ ಫೋನ್ ಮಾಡ್ರು ಲವ್ ಮಿನಿಸ್ಟರ್ ಫೋನ್ ಮಾಡ ರೋಡ್ ಚೇಂಜ್ ಮಾಡ್ಬೇಕು ಬಂದ್ಬಿಟ್ಟಿ ಒತ್ತಿ ಏನಾಯ್ತು ಇಲ್ಲ ಇಲ್ಲ ನೋಡಿ ಯಾರೋ ಬಂದ್ರು ಎಲ್ಲ ಜಾಸ್ತಿ ಏಟ ಇರಂಗೈತೆ ಆಮೇಲೆ ಫೋನ್ ಮಾಡ್ರಪ್ಪ ಮೋಸ್ಟ್ಲಿ ಎಲ್ಲ ಕೇಸ್ ಅನ್ಸುತ್ತೆ ನನ್ನ ಮುಖ ನೋಡು ಎಲ್ಲ ಎಣ್ಣೆ ಹೊಡೆದಿರ್ಬೇಕು ಅವ್ನ ಮುಖ ನೋಡು ಏ ಇವಾಗೆಲ್ಲ ಏನು ಹೆಲ್ಪ್ ಮಾಡೋದು ನೋಡಿ ನೋಡ್ರಿ
ಏನಾಗಿದೆ ಈ ಪ್ರಪಂಚಕ್ಕೆ? ಒಬ್ಬ ವ್ಯಕ್ತಿ ಆಕ್ಸಿಡೆಂಟ್ ಆಗಿ ಬಿದ್ದಿದ್ರು ನೋಡಿದ್ರು ನೋಡದೆ ಓಡಾಡ್ತಾ ಇರೋ ಈ ಜನಗಳು ಸುಮ್ಮ ಮಲಿಕಪ್ಪ ವಿಡಿಯೋ ಮಾಡ್ತಾ ಇರೋದು ಕಾಣಿಸ್ತಾ ಇರೋ ನಿನಗೆ ಮಾನವೀಯತೆ ಅನ್ನೋದು ಎಲ್ರಿಗೂ ಮರ್ತೋಗ್ಬಿಟ್ಟಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಪಾ ಲೈಕ್ ಬಂದ್ಬಿಡುತ್ತೆ. ನಿನ್ನ ಮಕ್ಕ ಭೂಕಂಪನೇ ಅದಕ್ಕೋಗಿ ಭೂಕಂಪ ಅನ್ಕೊಂಡು ಏನ್ ಮಾಡ್ತಿದ್ರಾ? ಅವನೇ ಆಲ್ ಡಬ್ಬ ಇದ್ದಂಗ ಅವನ ಹೊಡಿಯಕ್ ಹೋಗಿರಲ್ಲ. ಎಲ್ಲಿದ್ಯಾ ಗುರು? ನಂಗೆ ಹೊಡೆದ್ಬಿಟ್ಟವ್ರ ಬೇಗ ಬಾ ಗುರು. ಜೇಡಿ ಕಡೆಯವರಂತೆ ಗುರು. ಜೇಡಿ ಕಡೆಯವರ ಮಗ ಅವ್ರ ಮೇಲೆ ಕೈ ಮಿಡಿಗಿಲ್ಲ ತಾನೆ? ಯಾಕಂದ್ರೆ ಅವ್ರ ಸಾಹಸ ಬೇಡ ಅಂತ ನಾವೇ ಸಿಲೆಕ್ಟ್ ಆಗಿದ್ವಿ. ತಿರ್ಗಾ ಅವ್ರ ನೋಡಕ್ಕೆ ಕರಿತಿದ್ಯಲ್ಲ. ಏಯ್, ಯಾರು ನೋಡಕ್ಕೆ ಯಾರನ್ನ ಕರಿತಿದ್ಯಾ? ಸೈಲೆಂಟ್ ಆಗಿ ಅಲ್ಲಿಂದ ಎಸ್ಕೇಪ್ ಆಗ್ಬಿಡು. ಬೇಡ ಮಗ, ಅವ್ರ ಸಾಹಸ. ಅಯ್ಯೋ, ನಿನ್ನಲೇ ನನ್ನ ಮೇಲೆ ಎತ್ಬಿಟ್ಟೋಯ್ತಾ ನೋಡು. ನೀ ನನ್ನ ಮಗನ ಮಾತ್ರ ಬಿಡಬಾರ್ದು, ಹೊಡೆದು ತುಳಿದಾಕ್ಬಿಡಬೇಕು. ಮಚಾ, ಇದಕ್ಕೆ ಅಲ್ಲೋಗಿ ಬೇಡ. ಕಸ ಬಿಸಾಕೋ ಜಾಗದಲ್ಲೆಲ್ಲ ಕೂತ್ಕೊಂಡು ನೀವೇನು ಮಾಡ್ತಿದ್ದೀರ? ಎದ್ದೋಗ್ರ ಆ ಕಡೆಗೆ. ಗೊತ್ತಿಲ್ಲದೆ ತಪ್ಪು ಬಿಟ್ಟೋಗ್ರು. ಸಾರಿ ಗುರು, ಸಾರಿ ಗುರು, ಸಮಿಸ್ಬಿಡೋ ಗುರು. ಈ ಮಗ ಬಾವು ಗುಡಿಯೇನ, ಅವನ ಹತ್ರ ಬಿಡ್ತಿದ್ಯ? ಈ ಸುಮ್ಮನಿರು, ಇದು ನಿಮ್ಮ ಹಳ್ಳಿಯಲ್ಲ ಬೆಂಗಳೂರು, ಸುಮ್ಮನಿರು. ಸಾರಿ ಗುರು, ಸಾರಿ ಗುರು. ಏನೂ ಇಲ್ಲ ನಮ್ಮೂರಲ್ಲಿ, ಕೇವಲ ಒಂದು 15,000 ರೂಪಾಯಿ ಸಂಬಳಕ್ಕೋಸ್ಕರ ಮನೆಯವ್ರನ್ನೆಲ್ಲ ಬಿಟ್ಟು ನಮ್ಮನ್ನೆಲ್ಲ ಬಿಟ್ಟು ಅಲ್ಲಿ ಹೋಗಿ ಅಷ್ಟು ಕಷ್ಟಪಡ್ತಿದ್ದಿಲ್ಲ ಕೇಳೋಕ್ಕೆ ಒಂಥರ ಅನ್ಸಲ್ವಾ? ಹೋಗು ಇವಾಗಲೇ, ಅದು ಹೋಗಿ ಅಪ್ಪಂಗೆ ಹೇಳೋಗು. ಇನ್ಮೇಲೆ ಬೆಂಗ್ಳೂರಿಗೆ ಹೋಗಲ್ಲ ಕಣಪ್ಪ, ಇಲ್ಲೇ ಏನಾದ್ರು ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳೋಗು. ಹೋಗು ಹೋಗು. ಸ್ವಲ್ಪ ದಿನ ಬೆಂಗಳೂರು ಕಡೆ ತಲೆ ಹಾಕಕ್ಕೆ ಹೋಗ್ಬಾರ್ದು, ಇಲ್ಲೇ ಜಾಲಿಯಾಗಿ ಉಳಿದಿರ್ತತೆ. ಅಪ್ಪ, ಹಾಂ ಬಾಪ್ಪ, ಕೂತ್ಕೋ. ಅಪ್ಪ, ನಿನ್ನ ಹತ್ರ ಏನೋ ಒಂದು ವಿಷಯ ಮಾತಾಡ್ಬೇಕಪ್ಪ. ನಾನು ನಿನ್ನ ಹತ್ರ ಏನೋ ಹೇಳ್ಬೇಕು ಕಣಪ್ಪ. ಹೇಳಪ್ಪ. ಮೊದಲ ಥರ ಎಲ್ಲ ಈಗ ಆಗಲ್ಲಪ್ಪ. ನಿನ್ನ ತಂಗಿದ ಬೇರೆ, ಓದು ಮುಗೀತು, ಮನೆ ಜವಾಬ್ದಾರಿ ಎಲ್ಲ ನೀನೇ ನೋಡ್ಕೋಬೇಕು. ಮನೆಯಲ್ಲಿ ಎಲ್ಲರೂ ನಿನ್ನನ್ನೇ ನಂಬಿದೀವಪ್ಪ, ನೀನೇ ನೋಡ್ಕೊಬೇಕು ಎಲ್ಲನೂ. 20-22 ಸಾವಿರ ರೂಪಾಯಿ ಸಂಬಳ ಸಿಗುತ್ತೆ ಅಂತ ಹೇಳಿದಲ್ಲಪ್ಪ, ಏನಾಯ್ತಪ್ಪ ಅದು? ಪಾ ಪಾ, ಹಾಂ ಸಿಕ್ಬಿಡುತ್ತಪ್ಪ. ನೀನೇನೋ ಹೇಳಕ್ಕೆ ಬಂದಲ್ಲ, ಏನಪ್ಪ ಅದು? ಅದು ಅಪ್ಪ, ಬೆಳಿಗ್ಗೆ 5 ಗಂಟೆ ಬಸ್ಗೆ ಹೊರಡ್ತಾ ಇದ್ದೀನಿ, ಅದನ್ನೇ ಹೇಳ್ಬಿಟ್ಟೋಗೋಣ ಅಂತ ಬಂದೆ ಅಪ್ಪ. ಬರ್ತೀನಪ್ಪ. ಸರಿಯಪ್ಪ, ಹುಷಾರಪ್ಪ, ಹುಷಾರಾಗಿ ಊಟ ಬಾ. ಹುಷಾರಪ್ಪ, ಹುಷಾರು. ಏನೇ ಹೇಳಿ, ಸ್ವಂತ ಊರು ಥರ ಬರುತ್ತ? ಶನಿವಾರ ಆದರೆ ಸಾಕು, ಊರಿಗೆ ಹೋಗೋ ಖುಷಿ ಇರುತ್ತೆ. ಪ್ರತಿ ಭಾನುವಾರ ಅಪ್ಪ ಅಮ್ಮ ಮನೆ ಫ್ರೆಂಡ್ಸು ಇವರೆಲ್ಲರನ್ನೂ ಬಿಟ್ಟು ಬೆಂಗಳೂರಿಗೆ ಬರೋ ನೋವಿದೆಯಲ್ಲ, ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರಿಗೆ ಇದೇ ರೀ ಲೈಫು. ಏನೇ ಪ್ರೀತಿ ವಾತ್ಸಲ್ಯದಿಂದ ತಾಯಿ ಥರ ಬರ್ಮಾಡ್ಕೊಳ್ಳೋ ನಮ್ಮೂರಿದ್ರು, ತಂದೆ ಥರ ಜೀವನದಾದಿ ತೋರಿಸೋಕ್ಕೆ ನಮ್ಮಂಥ ಹುಡುಗರಿಗೆ ಬೆಂಗಳೂರೇ ಇರೋದು. ಇದೇ ಥರ ಪ್ರತಿ ಸೋಮವಾರ ಬೆಳಗ್ಗೆ ಹೋಗೋಕ್ಕೆ ಮನಸ್ಸಿಲ್ಲದೆ, ಹೋಗೋಕ್ಕೆ ಇಷ್ಟ ಇಲ್ಲದೆ ಬೆಂಗಳೂರು ಹತ್ತ ಸಾಕ್ತಿರೋ ಎಲ್ಲ ಬ್ಯಾಚುಲರ್ ಹುಡುಗರಿಗೆ ಈ ವಿಡಿಯೋ ಒಂದು ಟ್ರಿಬ್ಯೂಟ್.